ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಈ ವರ್ಷ ಹೇಗಿದೆ? ಚೆನ್ನಾಗಿದೆಯಾ? ದೇವರು ಅದ್ಭುತವಾಗಿ ನಡೆಸುತ್ತಾ ಇದ್ದಾರಾ? ಜೊತೆಗೆ ಇದ್ದು ಕಾಪಾಡುತ್ತಾ ಇದ್ದಾರಾ? ಯಾವ ಕೇಡು ನಿಮಗೆ ಸಂಭವಿಸದೇ ಇರುವಂತೆ ನಡೆಸುತ್ತಾ ಇದ್ದಾರಾ? ಮಾತು ಕೊಟ್ಟಿದ್ದಾರಲ್ಲವ? ನಿತ್ಯವೂ ಕೂಡ ವಾಗ್ದಾನವನ್ನು ಹೇಳಿ ಸ್ತೋತ್ರ ಮಾಡಿ ಪ್ರಾರ್ಥಿಸಬೇಕು. ಆಗಲೇ ಆಶೀರ್ವಾದವನ್ನು ಸ್ವತಂತ್ರಿಸಿಕೊಳ್ಳಬಹುದು. ಆ ವಾಗ್ದಾನ ಕೀರ್ತನೆಗಳು 121 ತಾನೆ. ಅದರಲ್ಲೇ 3ನೇ ವಾಕ್ಯವನ್ನು ನೋಡಿರೆ, ಆತನು ನಿನ್ನ ಪಾದಗಳನ್ನು ಕದಲಗೊಡಿಸದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ನಾನಿನ್ನನ್ನು ಕಾಯುವೆನೆಂದು ಮಾತು ಕೊಟ್ಟರು, ನಿನ್ನ ಪ್ರಾಣವನ್ನು ಕಾಯುವೆನು, ಹೋಗುವಾಗಲೂ ಬರುವಾಗಲೂ ಕಾಯುವೆನು, ಎಲ್ಲ ಕೇಡಿಗೂ ತಪ್ಪಿಸಿ ಕಾಯುವೆನು. ಆ ರೀತಿ ಕಾಯುವಂಥ ದೇವರು ಹೇಳುತ್ತಾರೆ ನೋಡಿ, ಆತನು ನಿದ್ರಿಸುವುದೂ ಇಲ್ಲ, ತೂಕಡಿಸುವುದೂ ಇಲ್ಲ. ಅಂದರೆ ಹಗಲು ರಾತ್ರಿ ನಿದ್ರೆ ಮಾಡದೆ ಎಚ್ಚರವಾಗಿರುವಂಥ ಒಬ್ಬ ದೇವರು. ನೋಡಿದಿರಾ, ಆತನು ನಿದ್ರೆ ಮಾಡುವುದೇ ಇಲ್ಲ. ದೇವರು ನಿದ್ರೆ ಮಾಡಿದರೆ ಏನು, ಅದೆಲ್ಲ ದೇವರಾಗಿರೋದಕ್ಕೆ ಸಾಧ್ಯ ಇಲ್ಲ. ದೇವರು ಅಂದರೆ ಯಾವಾಗಲೂ ಎಚ್ಚರವಾಗಿ ಇರುವಂಥವರು, ಅವರಿಗೆ ನಿದ್ರೆ ಅದೆಲ್ಲ ಏನೂ ಇಲ್ಲ. ದೇವರು ಮನುಷ್ಯನಾಗಿ ಬಂದಾಗ ಮಾತ್ರ ಯೇಸು ನಿದ್ರೆ ಮಾಡಿದನು. ಆತನು ಸತ್ತು ಜೀವದಿಂದ ಎದ್ದ ನಂತರ ನಿದ್ರೆ ಮಾಡುವುದೆಲ್ಲ ಇಲ್ಲ. ಆದ್ದರಿಂದ ಮನುಷ್ಯನಾಗಿ ಬಂದಾಗಲೇ, ನಮ್ಮ ಹಾಗೆ ಪೂರ್ಣ ಮನುಷ್ಯನಾಗಿ ಬಂದಾಗಲೇ ಆತನು ನಿದ್ರೆ ಮಾಡಿದನು, ಹಸಿವಾಯಿತು, ದಾಹವಾಯಿತು. ಸತ್ತು ಜೀವದಿಂದ ಎದ್ದ ನಂತರ ಈಗ ಹಾಗೆಲ್ಲ ಇಲ್ಲ. ಯಾವಾಗಲೂ ಆತನು ಎಚ್ಚರವಾಗಿರುವ ದೇವರು. ಆತನು ತೂಕಡಿಸುವುದೂ ಇಲ್ಲ, ನಿದ್ರಿಸುವುದೂ ಇಲ್ಲ, ನಮ್ಮನ್ನು ಕಾಯುವ ದೇವರು. ಒಂದು ಪಟ್ಟಣದಲ್ಲಿ ನನಗೊಬ್ಬ ಸಹೋದರ ಗೊತ್ತು. ಅವರು ಬಿಸ್ನೆಸ್ ಮಾಡುತ್ತಾರೆ. ದೇವರಿಗೆ ತಮ್ಮನ್ನು ಪೂರ್ಣವಾಗಿ ಒಪ್ಪಿಸಿಕೊಟ್ಟು, ಬಿಸ್ನೆಸ್ಸನ್ನು ಒಪ್ಪಿಸಿಕೊಟ್ಟು, ಪ್ರಾರ್ಥನೆ ಮಾಡಿ ಬಿಸ್ನೆಸ್ಸನ್ನು ನಡೆಸುತ್ತಾ ಇದ್ದವರು. ದೊಡ್ಡ ಒಂದು ಫ್ಯಾಕ್ಟ್ರಿ, ಅನೇಕರು ಅದರಲ್ಲಿ ಕೆಲಸ ಮಾಡುತ್ತಾ ಇದ್ದರು. ಅದರಲ್ಲಿ ತಯಾರಿಸಲ್ಪಡುವಂಥ ವಸ್ತುಗಳನ್ನು ಎಕ್ಸ್ಪೋರ್ಟ್ ಎಲ್ಲ ಮಾಡುತ್ತಾ ಇದ್ದರು. ಆಶೀರ್ವಾದವಾಗಿ ನಡೆಯುತ್ತಾ ಇತ್ತು. ಹಾಗೆ ರಾತ್ರಿಯಲ್ಲಿ ವರ್ಕ್ ಎಲ್ಲ ಸ್ಟಾಪ್ ಆಗುತ್ತದೆ, ಕಾಯುವುದಕ್ಕೆ ಸೆಕ್ಯೂರಿಟಿಗಳು ಇರುತ್ತಾರಲ್ಲವ. ಒಂದು ದಿನ ರಾತ್ರಿ ಇವರು ಪ್ರಾರ್ಥನೆ ಮಾಡಿ ಮಲಗಿದರು. ಇನ್ನು ಮುಂಜಾನೆಯಲ್ಲಿ ಒಂದು 2-3 ಗಂಟೆ ಸಮಯದಲ್ಲಿ ದಿಢೀರೆಂದು ಎಚ್ಚರವಾಯಿತು. ಹೃದಯದಲ್ಲಿ ದೇವರು ಮಾತನಾಡುತ್ತಾ ಇದ್ದಾರೆ, ನಿನ್ನ ಫ್ಯಾಕ್ಟ್ರಿಗೆ ಹೋಗು, ಫ್ಯಾಕ್ಟ್ರಿಗೆ ಹೋಗು ಎಂದು ಹೃದಯದಲ್ಲಿ ಮಾತನಾಡುತ್ತಿದ್ದಾರೆ. ಅವರು ಎದ್ದು ನೋಡುವಾಗ ಇನ್ನೂ ಮುಂಜಾನೆ ಸಮಯ. ಈಗ ಯಾಕೆ ದೇವರು ಹೋಗಲು ಹೇಳುತ್ತಿದ್ದಾರೆ? ದೇವರೇ ಹೋಗುವಂತೆ ಪ್ರೇರೇಪಿಸುತ್ತಿದ್ದಾರೆ. ಸರಿ ಎಂಬುದಾಗಿ ತಕ್ಷಣ ಅವರು ಡ್ರೆಸ್ ಬದಲಾಯಿಸಿಕೊಂಡು ಕಾರ್ ತೆಗೆದುಕೊಂಡು ಫ್ಯಾಕ್ಟ್ರಿ ಇದ್ದಂಥ ಸ್ಥಳಕ್ಕೆ ಬಂದರು. ವಾಚ್ಮ್ಯಾನ್, ಆ ಸೆಕ್ಯೂರಿಟಿ, ಅವರು ಎಚ್ಚರವಾಗಿದ್ದು ಅಲ್ಲಿ ಕಾಯುತ್ತಾ ಇದ್ದರು. ಏನು ಇಷ್ಟು ಬೇಗನೆ ಈ ಮುಂಜಾನೆಯಲ್ಲೇ ಯಜಮಾನರು ಬಂದಿದ್ದಾರಲ್ಲ, ಏನಯ್ಯ ಎಂದು ಕೇಳಿದನು. ಇಲ್ಲ, ತೆರೆ, ಒಳಗೆ ಹೋಗಿ ನೋಡೋಣ ಎಂದು ಫ್ಯಾಕ್ಟ್ರಿ ತೆಗೆದು ಒಳಗೆ ಹೋಗಿ ಒಂದೊಂದು ಸ್ಥಳ ನೋಡುತ್ತಾ ಇದ್ದಾರೆ. ಎಲ್ಲ ಜಾಗಗಳು ಕೂಡ ಚೆನ್ನಾಗಿಯೇ ಇತ್ತು, ಸೇಫ್ ಆಗಿ ಇತ್ತು. ದಿಢೀರೆಂದ ಒಂದು ಜಾಗವನ್ನು ನೋಡುವಾಗ ಅಲ್ಲಿ ಬೆಂಕಿ ಉರಿಯುತ್ತಾ ಇದೆ, ಹೊಗೆ ಬರುತ್ತಾ ಇದೆ. ಅಲ್ಲಿ ನೋಡುವಾಗ ಶಾರ್ಟ್ ಸರ್ಕ್ಯೂಟ್ ಆಗಿ ಒಂದು ಬೆಂಕಿ ಹತ್ತಿದೆ. ಇವರು ತಕ್ಷಣವೇ ಹೋಗಿ ಆ ಬೆಂಕಿಯನ್ನೆಲ್ಲ ನಂದಿಸಿ ಅದನ್ನು ಕಾಪಾಡಿಬಿಟ್ಟರು. ಅರ್ಧ ಗಂಟೆ ವಿಳಂಬವಾಗಿದ್ದರೂ ಕೂಡ ಪೂರ್ತಿ ಫ್ಯಾಕ್ಟ್ರಿಯೇ ಸುಟ್ಟು ಬೂದಿಯಾಗುತ್ತಿತ್ತು. ಅಲ್ಲಿ ಒಂದು ಆಪತ್ತು, ಒಂದು ದೊಡ್ಡ ಆಪತ್ತಿದೆ, ಒಂದು ದೊಡ್ಡ ನಾಶನವನ್ನು ಉಂಟು ಮಾಡಲಿದೆ ಎಂದು ಹೇಳಿದ ಕೂಡಲೇ, ನೋಡಿದಿರಾ, ಇಸ್ರಾಯೇಲರನ್ನು ಕಾಯುವಂಥ ದೇವರು ತೂಕಡಿಸುವುದೂ ಇಲ್ಲ, ನಿದ್ರಿಸುವುದೂ ಇಲ್ಲ. ಆತನು ಹಗಲು ರಾತ್ರಿ ನಮ್ಮ ಮೇಲೆ ದೃಷ್ಟಿ ಇಟ್ಟು ಗಮನವಾಗಿರುವುದರಿಂದ ಆಪತ್ತು ಬಂದ ಕೂಡಲೇ ದೇವರು ತನ್ನ ಮಗನನ್ನು ಎಬ್ಬಿಸಿ ಅವನನ್ನು ಎಚ್ಚರಪಡಿಸಿ ಬರುವಂತೆ ಮಾಡಿ ರಕ್ಷಿಸಿ ಬಿಟ್ಟರು. ದೇವರು ಹಾಗೆ ನಡೆಸುವರು, ನಮ್ಮೊಳಗೊಂದು ಪ್ರೇರೇಪಣೆಯನ್ನು ಉಂಟು ಮಾಡುವರು. ಹಾಗಾದರೆ ದೇವರೊಟ್ಟಿಗೆ ಸಂಬಂಧ ಸರಿ ಇದ್ದರೆ ಮಾತ್ರ ಆತನು ಮಾತನಾಡುವುದನ್ನು, ಪ್ರೇರೇಪಿಸುವುದನ್ನು, ನಡೆಸುವುದನ್ನು ತಿಳಿಯಬಹುದು. ಆಗಲೇ ದೇವರು ನಮ್ಮನ್ನು ಕಾಪಾಡಿ ನಡೆಸಬಹುದು. ದೇವರೊಟ್ಟಿಗಿನ ಸಂಬಂಧ ಸರಿ ಇಲ್ಲ ಅಂದರೆ ದೇವರು ಹೇಗೆ ಮಾತನಾಡಲು ಸಾಧ್ಯ? ನೀವು ಹೇಗೆ ಕೇಳುವುದಕ್ಕೆ ಸಾಧ್ಯ? ಆ ಒಂದು ಆಪತ್ತಿನಲ್ಲಿ ನಾಶವಾಗುವಿರಿ. ಆದ್ದರಿಂದಲೇ ದೇವರೊಟ್ಟಿಗಿರುವಂಥ ಸಂಬಂಧವನ್ನು ಯಾವಾಗಲೂ ಸರಿಯಾಗಿ ಇಟ್ಟುಕೊಳ್ಳಬೇಕು. ಸುಮ್ಮನೆ ಭಾನುವಾರ ಮಾತ್ರ ಅಲ್ಲ, ಪ್ರಾರ್ಥಿಸುವಾಗ ಮಾತ್ರವಲ್ಲ, ಯಾವ ಸಮಯದಲ್ಲಿ ಯಾವಾಗ ಏನು ಆಪತ್ತು ಬರುತ್ತದೆ ನಮಗೆ ಗೊತ್ತಾ? ತಿಳಿಯದು. ಹಾಗಾದರೆ ಹಗಲು ರಾತ್ರಿ ನಾವು ದೇವರೊಟ್ಟಿಗೆ ಸಂಬಂಧದಲ್ಲಿ ಇದ್ದರೆ ಆತನು ಸುಂದರವಾಗಿ ಕಾದು ನಡೆಸುವನು. ನಮ್ಮನ್ನು ಕಾಯುವಂಥ ದೇವರು ತೂಕಡಿಸುವುದೂ ಇಲ್ಲ, ನಿದ್ರಿಸುವುದೂ ಇಲ್ಲ. ಅಂತಹ ಒಬ್ಬ ಒಳ್ಳೆ ದೇವರು ನಮಗೆ ಇದ್ದಾರೆ. ದೇವರಿಗೆ ಸ್ತೋತ್ರ ಮಾಡಿರಿ. ತಂದೆಯೇ, ನೀವು ನನ್ನನ್ನು ಕಾಪಾಡುತ್ತೀರಿ, ನನ್ನ ಕುಟುಂಬವನ್ನು, ನನಗಿರುವ ಎಲ್ಲವನ್ನು. ಕಾಯುವಂಥ ದೇವರು ನೀವು, ತೂಕಡಿಸುವುದೂ ಇಲ್ಲ, ನಿದ್ರಿಸುವುದೂ ಇಲ್ಲ. ಹಗಲು ರಾತ್ರಿ ನನ್ನ ಮೇಲೆ ದೃಷ್ಟಿ ಇಟ್ಟು ನನ್ನನ್ನು ಗಮನಿಸುತ್ತಾ ಇದ್ದೀರಿ, ಅದಕ್ಕಾಗಿ ಸ್ತೋತ್ರ. ಯಾವಾಗಲೂ ನಿಮ್ಮ ಸ್ವರವನ್ನು ಕೇಳುವುದಕ್ಕೆ, ನಿಮ್ಮ ಮಾರ್ಗದರ್ಶನವನ್ನು ಹೊಂದಿಕೊಳ್ಳುವುದಕ್ಕೆ ನನ್ನ ಹೃದಯವನ್ನು ಸಿದ್ಧಪಡಿಸಿ. ನನ್ನ ಜೀವಿತ ಯಾವಾಗಲೂ
ನಿಮ್ಮ ಸ್ವರವನ್ನು ಕೇಳುವುದಕ್ಕೆ ಸಿದ್ಧವಾಗಿರಲು ಒಪ್ಪಿಸಿಕೊಡುತ್ತೇನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೇನ್, ಆಮೇನ್.